ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಹಾಗಾಗಿ ನಾನು ಎಲ್ಲರಿಗಿಂತ ಮುಂಚೆನೂ ಈ ವಿಡಿಯೋವನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಕೈಯನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅಂದರೆ, ಸೊ ಲೆಂತನ್ನು ನೋಡೋಣ. ಫಿಂಗರ್ ಮತ್ತು ಎಸ್ ಫಿಂಗರ್ ಮತ್ತು ಈ ಒಂದು ಪಾಮ್ ಲೆಂತನ್ನು ನೋಡಿದಾಗ ಒಂದು ಹೆಚ್ಚು ಕಮ್ಮಿ ಸ್ವಲ್ಪ ಶಾರ್ಟ್ ಆಗಿದೆ ಫಿಂಗರ್ಸು ಅಂತ ಹೇಳ್ಬೋದು. ಮತ್ತು ಒಂದು ಅಂಗೈಯನ್ನು ನೋಡಿದಾಗ ನೋಡಿ ಹೇಗೆ ಸ್ಕ್ವೇರಿಶ್ ಆಗಿರೋದನ್ನು ಕಾಣ್ತೀವಿ. ಸ್ಕ್ವೇರಿಶ್ ಪಾಮ್ ಇದ್ದಾಗ ವ್ಯಕ್ತಿ ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಇರ್ತಾರೆ, ತುಂಬ ಒಂದು ಫಿಸಿಕಲ್ಲಿ ವರ್ಕ್ ಮಾಡೋವಂಥವ್ರಾಗಿರ್ತಾರೆ. ಮೆಂಟಲ್ ವರ್ಕ್ಗಿಂತ ಫಿಸಿಕಲ್ ವರ್ಕ್ ಚೂಸ್ ಮಾಡ್ತಾರೆ ಅವರು. ಆಮೇಲೆ ಯಾರಿಗೆ ಆಗಲಿ ಡಿಪೆಂಡ್ ಆಗೋದಿಲ್ಲ, ಅವರು ಸ್ವತಂತ್ರವಾಗಿ ಜೀವನ ಮಾಡ್ತಾರೆ. ಯಾರೂ ಒಂದು ತಮ್ಮ ಕೆಲಸವಾಗಲಿ ತಾವಾಗಲಿ ಅನ್ನೋ ಥರ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ದಿಸ್ ಈಸ್ ದ ಬೇಸಿಕ್ ನೇಚರ್. ಆಮೇಲೆ ಬಂದು ಬೆರಳಿನ ಒಂದು ಸ್ಥಿತಿಯನ್ನು ನೋಡಿದಾಗ ನೋಡಿ ಸ್ವಲ್ಪ ಗುರು ಬೆರಳು ಸ್ವಲ್ಪ ಎತ್ತರವಾಗಿರೋದನ್ನು ಕಾಣ್ತಾ ಇದೆ. ಸೊ ಗುರು ಬೆರಳು ಎತ್ತರ ಇದೆ ಅಂದಾಗ ನಮಗೆ ಗೊತ್ತಾಗುತ್ತೆ ಇವರು ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಅಂದರೆ ಈಗೋ ಹರ್ಟ್ ಆಗೋ ಥರ ಇವರು. ಸೊ ತನ್ನತನಕ್ಕೆ ತನ್ನಿಗೆ ತುಂಬ ಬೆಲೆಯನ್ನು ಕೊಡ್ತಾರೆ, ಬೇರೆಯವರಿಗೆ ಅಷ್ಟಾಗಿ. ಸೊ ತನ್ನ ಒಂದು ಮಾನಸಿಕ ಒಂದು ಸ್ಥಿತಿಗೆ ಸರಿಸಮನಾಗಿದ್ದಾಗ ಮಾತ್ರ ಅವರು ಫ್ರೆಂಡ್ಶಿಪ್ ಮಾಡ್ತಾರೆ, ಇಲ್ಲ ಅಂದಾಗ ಮಾಡೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಇವರು ನಾಯಕತ್ವದ ಗುಣ ಹೊಂದಿದ್ದು ಬೇರೆ ಒಂದು ಗ್ರೂಪನ್ನು ಮುನ್ನಡೆಸುವಷ್ಟು ನಾಯಕತ್ವವನ್ನು ಹೊಂದಿರ್ತಾರೆ. ಅಂದರೆ ಇವರು ತಮಗೆ ಏನು ಸರಿ ಅನಿಸುತ್ತೆ ಅದನ್ನೇ ಮಾಡೋದು, ಬೇರೆಯವರು ಹೇಳಿದ್ದನ್ನು ಅಷ್ಟಾಗಿ ಪರಿಗಣಿಸೋದಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಿರುಬೆರಳನ್ನು ನೋಡಿದಾಗ ಕಿರುಬೆರಳು ನೋಡಿ ಆಲ್ಮೋಸ್ಟ್ ಥರ್ಡ್ ಪ್ಯಾಲೇಜ್ಗೆ ರೀಚ್ ಆಗಿರೋದನ್ನು ಕಾಣ್ತೀವಿ. ಸೊ ಇದು ಇದ್ರ ಮೂಲಕ ಹೇಳ್ಬೋದು ಇವರು ಬುದ್ಧಿವಂತರಿದ್ದಾರೆ, ತಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಇವ್ರಿಗೆ. ಅಂದರೆ ಸಂವಹನ ಕೌಶಲ್ಯದಿಂದ ಜನರನ್ನು ಮಂತ್ರಮುಗ್ಧರನ್ನಾಗಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಬಿಸ್ನೆಸ್ ಕ್ವಾಲಿಟೀಸು ಸಹ ಇವ್ರಿಗೆ ಚೆನ್ನಾಗಿರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಬಂದು ಹೆಬ್ಬೆರಳನ್ನು ನೋಡಿದಾಗ ಹೆಬ್ಬೆರಳು ನೋಡಿ ಅಂದರೆ ಸರಿಸುಮಾರು ಒಂದು ಇದು ನಾರ್ಮಲ್ ಲೆಂತು, ನಾರ್ಮಲ್ ಲೆಂತ್ಗಿಂತ ಸ್ವಲ್ಪ ಎತ್ತರ ಇರೋದರಿಂದ ಇವರು ವಿಲ್ ಪವರ್ ಚೆನ್ನಾಗಿದೆ, ಇವರ ಒಂದು ಕಾನ್ಫಿಡೆನ್ಸು ಚೆನ್ನಾಗಿದೆ ಅಂತ ಹೇಳ್ಬೋದು. ಆತ್ಮವಿಶ್ವಾಸ ಇರುತ್ತೆ, ಹಾಗೂ ಕ್ರಿಟಿಕಲ್ ಥಿಂಕಿಂಗ್ ನಾಲೆಡ್ಜ್ ಸಹ ಇವ್ರಿಗೆ ಇರುತ್ತೆ. ಏನು ಕ್ರಿಟಿಕಲ್ ಥಿಂಕಿಂಗ್ ನಾಲೆಡ್ಜ್ ಅಂದರೆ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವಂಥ ಮನೋಭಾವ ಅಂತ ಹೇಳ್ಬೋದು. ಅಂದರೆ ಯಾವುದೇ ವಿಷಯ ಬ್ಲೈಂಡಾಗಿ ನಂಬೋದಿಲ್ಲ, ವಿಮರ್ಶೆ ಮಾಡಿ ನಂಬ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಹೆಬ್ಬೆರಳಲ್ಲಿ ಎರಡಾಗಿರಗಳ ಥರ ಕಾಣ್ತಾ ಇರೋದ್ರಿಂದ ಇವರು ಸ್ವಲ್ಪ ಹಣಕಾಸನ್ನು ಉಳಿಸೋದ್ರಲ್ಲಿ ಸ್ವಲ್ಪ ಎಡವ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ವಿಚಾರದ ಕಡೆ ಗಮನ ಕೊಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪರ್ವತಗಳನ್ನು ನೋಡಿದಾಗ ನೋಡಿ ಗುರು ಪರ್ವತ ಸಾಕಷ್ಟು ಉಬ್ಬಾಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ನಾವು ಫ್ಲಾಗನ್ನು ಕಾಣ್ಬೋದು ಗುರು ಪರ್ವತದಲ್ಲಿ. ನೋಡಿ ಇಲ್ಲಿ ಒಂದು ಲೈನ್ ಇದೆ, ಈ ಲೈನ್ಗೆ ಹೀಗೆ ಒಂದು ಫ್ಲಾಗ್ ರೀತಿಯಲ್ಲಿ ಇರೋದನ್ನು ಕಾಣಿಸುತ್ತೆ. ಸೊ ಇದು ಫ್ಲಾಗ್ ಅನ್ಬೋದು, ಅಥವಾ ಇದನ್ನು ನಾವು ಚತುರ್ಭುಜ ಅನ್ಬೋದು, ಅಥವಾ ಇದನ್ನು ನಾವು ಟ್ರಯಾಂಗಲ್ ಅನ್ಬೋದು. ಸೊ ಹೀಗೆ ಅಥವಾ ಇದನ್ನು ನಾವು ಇಂಟು ಮಾರ್ಕ್ ಅನ್ಬೋದು. ಸೊ ಈ ಎಲ್ಲ ಒಂದು ರೇಖೆಗಳು, ಅಥವಾ ಇಲ್ಲಿ ನೋಡಿ ಇದನ್ನು ನಾವು ಫಿಶ್ ಸಹ ಕಾಣಿಸ್ತಾ ಇದೆ, ಮೀನಿನ ಆಕೃತಿ ಸಹ ಕಾಣಿಸ್ತಾ ಇರೋದನ್ನು ಕಾಣ್ತೀವಿ. ಹೀಗಾಗಿ ಈ ಒಂದು ಗುರು ತುಂಬ ಚೆನ್ನಾಗಿದೆ ಇವರ ಜಾತಕದಲ್ಲಿ. ಹಾಗಾಗಿ ಎಂಥ ಒಂದು ಕಷ್ಟದ ಕೆಲಸವನ್ನೇ ಆಗಲಿ ಇವರು ಮ್ಯಾನೇಜ್ ಮಾಡ್ತಾರೆ, ಹಾಗೂ ಹಣವನ್ನು ಗಳಿಸುವಂತಹ ಮನೋಭಾವ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ನೋಡಿ ನೆಕ್ಸ್ಟು ಶನಿ ಪರ್ವತವನ್ನು ನೋಡಿದಾಗ ಶನಿ ಪರ್ವತ ನಮ್ಮ ಒಂದು ಮೆಂಟಲ್ ಬ್ಯಾಲೆನ್ಸನ್ನು ಮತ್ತು ಹಣಕಾಸಿನ ಸ್ಥಿತಿಯನ್ನು ಎರಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮೆಂಟಲ್ ಬ್ಯಾಲೆನ್ಸು ಸ್ವಲ್ಪ ತಗ್ಗಾಗಿರೋದನ್ನು ಕಾಣ್ತೀವಿ, ಸ್ವಲ್ಪ
ಒಂದು ಬೇಗ ರಿಕವರ್ ಆಗೋದಿಲ್ಲ. ಏನಾದರೂ ಸಮಸ್ಯೆಗಳಾದರೆ, ಏನಾದರೂ ಇದಾದರೆ ಸ್ವಲ್ಪ ತಡವರ್ಸ್ತಾರೆ, ಸ್ವಲ್ಪ ರಿಕವರ್ ಆಗೋದಿಲ್ಲ ಬೇಗ ಬೇಗ. ಅಂದರೆ ಏನೋ ಒಂದು ಸಮಸ್ಯೆ, ಏನೋ ಫಿಸಿಕಲ್ ಮೆಂಟಲಿ ಸ್ವಲ್ಪ ಡಿಪ್ರೆಷನ್ ಅಥವಾ ತುಂಬ ಸ್ವಲ್ಪ ದುಃಖ ಆದರೆ ಬೇಗ ಹೊರಗಡೆ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಅದು ಒಂದು ಸಮಸ್ಯೆ. ನೆಕ್ಸ್ಟ್ ಬಂದು ಇವರ ಹಾರ್ಟ್ ಲೈನು ಸ್ಟ್ರೈಟ್ ಅವೇ ಒಂದು ಸ್ಯಾಟರ್ನ್ ಮೌಂಟ್ ಕೆಳಗಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇವರು ಫಸ್ಟು ತನ್ನ ಸೆಲ್ಫ್ ತಾನು ಚೆನ್ನಾಗಿರಬೇಕು ಅಂತ ಆಸೆಪಡ್ತಾರೆ, ಆಮೇಲೆ ಉಳಿದವರು ಚೆನ್ನಾಗಿರಬೇಕು ಅಂತ ಆಸೆಪಡ್ತಾರೆ. ಸೊ ಉಳಿದವ್ರನ್ನೂ ಸಹ ಇವರು ಆದರ್ಶವಾದಿನೂ ಸಹ ಆಗಿರ್ತಾರೆ ನೋಡಿ. ಇಲ್ಲಿಂದ ಒಂದು ಬ್ರ್ಯಾಂಚು ಗುರು ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಸ್ವ ತನಗೆ ತಾನು ಬೆಳೆದು ಬೇರೆಯವರನ್ನು ಸಹ ಬೆಳೆಸಬೇಕು ಅನ್ನೋವಂಥ ಮನೋಭಾವ ಇವ್ರಿಗೆ ಇರೋದನ್ನು ಕಾಣಿಸುತ್ತೆ. ಬಟ್ ಇಲ್ಲಿ ಒಂದು ಶನಿ ಪರ್ವತ ಸ್ವಲ್ಪ ತಗ್ಗಾಗಿರೋದ್ರಿಂದ ಥಿಂಗ್ಸ್ ಸ್ವಲ್ಪ ಲೇಟಾಗಿ ಡಿಲೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂಥ ಡಿಲೇಯನ್ನು ಇವರು ಫ್ರಸ್ಟ್ರೇಷನ್ ಸಹ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 8 ಮಾರ್ಕ್ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಥರ 8 ಮಾರ್ಕ್ ಇದ್ದಾಗ ವ್ಯಕ್ತಿ ಸ್ವಲ್ಪ ಮಾನಸಿಕವಾಗಿ ಮೂಲವನ್ನು ನೆಕ್ಸ್ಟ್ ಹೇಳಬೇಕು ಅಂದರೆ ಒಂದು ಶನಿ ಪರ್ವತದಲ್ಲಿ ಶನಿಗೆ ಸಂಬಂಧಿಸಿದಂಥ ರೆಮಿಡೀಸ್ ಮಾಡೋದ್ರಿಂದ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಸೊ ಏನು ಶನಿಗೆ ಸಂಬಂಧಿಸಿದ ರೆಮಿಡೀಸ್ ಅಂದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ಇವರ ಒಂದು ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಬಿಟ್ಟರೆ ಉಳಿದಂಥ ಯಾವುದು ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಬನ್ನಿ ಸೂರ್ಯ ಪರ್ವತ ನೋಡಿ. ಸೂರ್ಯ ಪರ್ವತ ತುಂಬ ಚೆನ್ನಾಗಿದೆ, ಅಗಾಧವಾಗಿದೆ ಅಂತ ಹೇಳ್ಬೋದು. ಇವರು ನೋಡಿ, ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಇಲ್ಲೊಂದು ಲೈನು. ಸೊ ಇಲ್ಲೊಂದು ಲೈನ್, ಹೀಗೊಂದು ಲೈನ್, ಹೀಗೊಂದು ಹೀಗೊಂದು ಲೈನು ಇರೋದರಿಂದ ಇವರು ಒಂದು ಇಲ್ಲಿಂದ ಸಣ್ಣದಾಗಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೀಗೆ ಒಂದು ನಕ್ಷತ್ರ ಆಕೃತಿಯನ್ನು ಮೂಡಿ ಬರ್ತಾ ಇರೋದನ್ನು ಕಾಣಿಸುತ್ತೆ. ಯಾರಿಗೆ ಸೂರ್ಯ ಪರ್ವತದಲ್ಲಿ ಸ್ಟಾರ್ ಇರುತ್ತೆ ಅವರು ತುಂಬ ಇಂಪ್ರೆಸಿವ್ ಆಗಿರ್ತಾರೆ. ಅವರ ಒಂದು ಫಿಸಿಕಲ್ ಅಪಿಯರೆನ್ಸು ತುಂಬ ಚೆನ್ನಾಗಿರುತ್ತೆ. ದೇ ಆರ್ ವೆರಿ ಫಿಟ್ ಆ್ಯಂಡ್ ಫೈನ್ ಇರ್ತಾರೆ ಒಂದು, ಹಾಗೂ ತುಂಬ ಒಂದು ಅಲಂಕಾರಿಕ ಮನೋಭಾವನ ಹೊಂದಿರ್ತಾರೆ. ತುಂಬ ಒಂದು ಒಂದು ಕಲೆಯನ್ನು ಇವರು ಕಲೆಯಲ್ಲಿ ಬಹಳ ಪರಿಣತಿಯನ್ನು ಹೊಂದಿರ್ತಾರೆ. ಹಾಗೂ ಇವರು ಒಂದು ಮೇಕಪ್ ವಿಚಾರಗಳಲ್ಲಿ ಅಂದರೆ ಒಂದು ಸೌಂದರ್ಯೋಪಕರಣಗಳ ವಿಚಾರದಲ್ಲಿ ಸೌಂದರ್ಯ ಪ್ರಜ್ಞೆ ತುಂಬ ಜಾಸ್ತಿ ಇರುತ್ತೆ. ಇವರು ಎಲ್ಲರನ್ನು ತನ್ನ ಕಡೆ ಆಕರ್ಷಿಸುವಂತಹವಷ್ಟು ಮನಸ್ಥಿತಿ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇದರ ಮಧ್ಯದಲ್ಲಿ ಒಂದು ಟ್ರಯಾಂಗಲ್ ಸಹ ಮೂಡಿ ಬಂದಿರೋದ್ರಿಂದ ಈ ಒಂದು ಕಂಡೀಷನ್ನು 100% ಇವರು ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬುಧ ಪರ್ವತ. ಸೊ ಬುಧ ಪರ್ವತದಲ್ಲಿ ವರ್ಟಿಕಲ್ ಲೈನ್ ಇಲ್ಲೊಂದು ಹೀಗೊಂದು ಹೀಗೊಂದು ವರ್ಟಿಕಲ್ ಲೈನ್ ಇರೋದ್ರಿಂದ ಇವರು ತುಂಬ ಸೈಂಟಿಫಿಕ್ ಆಟಿಟ್ಯೂಡ್ ಇರುವಂಥ ವ್ಯಕ್ತಿ. ಬೇರೆಯವರ ಕಷ್ಟಗಳಿಗೆ, ಬೇರೆಯವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಸೊಗಸಾದಂಥ ಒಂದು ಮನೋಭಾವ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಸೊ ಓಕೆ, ನೆಕ್ಸ್ಟ್ ವಿಚಾರಗಳಲ್ಲಿ ಹೇಳಬೇಕಂದ್ರೆ ಎಸ್ ಒಂದು ಸ್ವಲ್ಪ ಝೂಮ್ ಮಾಡೋಣ. ಈ ಹಾರ್ಟ್ ಲೈನೆಲ್ಲ ನೋಡಿದ್ರೆ ಹಾರ್ಟ್ ಲೈನು ಸ್ಟ್ರೈಟಾಗಿ ಒಂದು ಎಕ್ಸ್ಪ್ರೆಸಿವ್ ಇರ್ತಾರೆ, ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ, ತುಂಬ ಎಕ್ಸ್ಪ್ರೆಸಿವ್ ಮೈಂಡ್ ಇರ್ತಾರೆ. ಮತ್ತು ನೋಡಿ, ಇಲ್ಲಿ ಹಾರ್ಟ್ ಲೈನಿಂದ ಕೆಳಗಡೆ ಕೆಲವಾರು ಲೈನ್ಸು ಈ ಥರ ಡ್ರಾಪಿಂಗ್ ಲೈನ್ಸ್ ಕಾಣ್ತಾ ಇರ್ಬೋದು. ಸೊ ಈ ಥರ ಡ್ರಾಪಿಂಗ್ ಲೈನ್ಸ್ ಇದ್ದಾಗ ವ್ಯಕ್ತಿ ತುಂಬ ಆಗಾಗ ಡಿಸಪಾಯಿಂಟ್ ಆಗ್ತಿರ್ತಾರೆ ನಮ್ಮ ತಮ್ಮನ್ನು ನಂಬಿದವರಿಂದ, ಸ್ನೇಹಿತರಿಂದ, ಅಥವಾ ತನ್ನ ಒಂದು ಸಹೋದ್ಯೋಗಗಳಿಂದ, ಅಥವಾ ತನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದ್ರಿಂದ ಹಲವಾರು ಸಾರಿ ನೋವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಒನ್ನು ನೋಡಿ, ಇಲ್ಲಿಂದ ಒಂದು ಈ ಒಂದು ರೇಖೆ ಹೀಗೆ ಈ ಒಂದು ಜಾಗದಿಂದ ಹೊರಟಿದ್ದಾಗ ಇದು ಪೂರ್ವ ಪುಣ್ಯ ರೇಖೆ ಅಂತ ಕರೀತಾರೆ. ಅಂದರೆ ಇವರಿಗೆ ಪೂರ್ವ ಪುಣ್ಯ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾವುದೋ ಜನ್ಮದ ಪುಣ್ಯ ಈ ಜನ್ಮದಲ್ಲಿ ಇವರು ಅನುಭವಿಸ್ತಾರೆ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್, ಸೊ ನೋಡಿ, ಈ
ಹೆಡ್ಲೈನ್ ತುಂಬ ಸ್ಟ್ರೈಟಿಶ್ ಆಗಿದೆ. ಸೊ ತುಂಬ ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸ್ಪ್ಲಿಟ್ ಇರೋದ್ರಿಂದ ಬಹಳ ಒಂದು ವೈಚಾರಿಕ ಮನೋಭಾವವನ್ನು ಇರುವಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಸೊ ಉಳಿದಂತೆ ಕೆಲವು ವಿಚಾರಗಳನ್ನು ನೋಡೋದಾದರೆ ತುಂಬ ಪ್ರಾಕ್ಟಿಕಲ್ ಇರ್ತಾರೆ ಅಂತ ಹೇಳಿದ್ಮೇಲೆ ಉಳಿದಂತೆ ನೋಡಿ, ಇಲ್ಲಿಂದ ನಿಮ್ಮ ಲೈಫ್ ಲೈನ್ ಬಗ್ಗೆ ನೋಡೋದಾದರೆ, ಲೈಫ್ ಲೈನಲ್ಲಿ ಇಲ್ಲಿ ನೋಡಿ, ಲೈಫ್ ಲೈನು ತುಂಬ ಸುಶ್ರಾಯವಾಗಿ ಬಹಳ ಸುಲಲಿತವಾಗಿ ಇಲ್ಲಿವರೆಗೂ ಹೋಗಿರೋದನ್ನು ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಗುಡ್ ಅಂತ ಹೇಳ್ಬೋದು. ಸುಮಾರು ಒಂದು ಸೊ ಈ ಒಂದು ವಿಚಾರದಲ್ಲಿ ಈ ಸೆವೆಂಟ್ ಇದನ್ನು ಇಟ್ಕೊಂಡು ನೋಡಿದೆ, 7, 14 ಸಾರಿ ಇನ್ನೊಂಚೂರು ಡಿವಿಜನ್ ಕಳೆದ 7, 14, 7, 3 7, 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
ಸಂಖ್ಯೆಯನ್ನು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು 7 ವರ್ಷ 15 ವರ್ಷ 15 ಪ್ಲಸ್ 7 20 2 ವರ್ಷ ಎಸ್ 14 ಅಲ್ವ ಹೇಳೋದಾಗ 14 ಪ್ಲಸ್ 7 21 ವರ್ಷ 21 7 28 ವರ್ಷ. ಸೊ ಸರಿಸುಮಾರು ಈ ಒಂದು ಪೀರಿಯಡಲ್ಲಿ ಇವರ ಲೈಫ್ ಈಗ ಇರೋದನ್ನು ಕಾಣಿಸುತ್ತೆ. ಸೊ ಈ ಒಂದು ಪೀರಿಯಡಲ್ಲಿ ಲೈಫು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಈಗ ತಾನೇ ಅವರು ಹೇಳಿದ್ರು ಸ್ವಲ್ಪ ಹೆಲ್ತ್ ಅಂದರೆ ಆಕ್ಸಿಡೆಂಟ್ ಆಯಿತು ಸ್ವಲ್ಪ ಒಂದು ಅಂತ ವಿಚಾರದಲ್ಲಿ ಯಾಕಾಗತ್ತೆ ಅಂದಾಗ ನೋಡಿ ಇಲ್ಲಿ ಡ್ರಾಪಿಂಗ್ ಲೈನ್ಸ್ ಅಂದರೆ ಕೆಳಭಾಗಕ್ಕೆ ಬರ್ತಾ ಇರೋದ್ರಿಂದ ಈ ಲೈನ್ಸು ತುಂಬ ಡ್ರಾಪಿಂಗ್ ಲೈನ್ ಕೆಳಕ್ಕೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಇಂಥ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸು ಇರುತ್ತೆ ಅಂತ ಹೇಳ್ಬೋದು. ಬಟ್ ಸೊ ಒನ್ಸ್ ದೇ ಆರ್ ಡಿಸೈಡೆಡ್ ನೋಡಿ ಈಗ ಇಲ್ಲಿ ಒಂದು ಟ್ರಯಾಂಗಲ್ಲು ಜೀವನ ರೇಖೆಗೆ ಹೊಂದ್ಕೊಂಡಿರೋ ಥರನೇ ಒಂದು ಬಿಗ್ ಟ್ರಯಾಂಗಲ್ ಮೂಡಿಬರ್ತಾ ಇದೆ. ಸೊ ಇವರ ಲೈಫು ತುಂಬ ಸೊಗಸಾಗಿರುತ್ತೆ, ಅಡ್ವೆಂಚರಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಇದೊಂದು ಮಾರ್ಸ್ ಲೈನ್ ಅಂತಾರೆ ನೋಡಿ, ಇಲ್ಲಿ ಒಂದು ಮಾರ್ಸ್ ಲೈನ್ ಅಂತಾರೆ. ಈ ಲೈನನ್ನು ಸಿಸ್ಟರ್ ಲೈನ್ ಅಥವಾ ಮಾರ್ಸ್ ಲೈನ್ ಅಂತಾರೆ. ಇದು ಜೀವನ ರೇಖೆಗೆ ಒಂದು ಸಪೋರ್ಟನ್ನು ಕೊಡುತ್ತೆ. ಇವರು ಇಮ್ಯುನಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಎಂಥ ಸಮಸ್ಯೆಯನ್ನು ಇವರು ನಿಭಾಯಿಸ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿಂದ ಬಂದು ಹೀಗೆ ಜೀವನ ರೇಖೆ ಇರೋದನ್ನು ಕಾಣಿಸ್ತಾ ಇದೆ. ಮತ್ತು ಕೇತು ಪರ್ವತದಿಂದ ಒಂದು ಭಾಗ್ಯ ರೇಖೆ ಬಂದು ನಿಯರ್ ಎಸ್ ಬುಧ ಒಂದು ಬುದ್ಧಿ ರೇಖೆಯ ಕೆಳಗೆ ನಿಂತಿದೆ. ಆದರೆ ಇಲ್ಲಿ ಕೋರ್ಸ್ ಆಫ್ ಚೇಂಜ್ ಆಫ್ ದ ಡೆಸ್ಟಿನಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಅವರ ಒಂದು ಸರಿಸುಮಾರು ಒಂದು 26-27 ವಯಸ್ಸಲ್ಲಿ ಸರಿಸುಮಾರು ಈ ವಯಸ್ಸಲ್ಲೇನೆ ತಮ್ಮ ಒಂದು ಅರ್ನಿಂಗ್ಸು ತಮ್ಮ ವೇ ಆಫ್ ಅರ್ನಿಂಗ್ ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಬೇರೆ ವಿಧಾನದಲ್ಲಿ ಅವರು ದುಡಿಯುವಂಥ ಸಾಧ್ಯತೆಗಳು ಇರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಬ್ರೇಕೇಜ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಭಾಗ್ಯ ರೇಖೆಯಲ್ಲಿ ಬ್ರೇಕೇಜ್ ಇದ್ದಾಗೂ ಸಹ ಸ್ವಲ್ಪ ಆಕ್ಸಿಡೆಂಟು ಅಥವಾ ಸನ್ನಿವೇಶಗಳಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನೋಡಿ ಇಲ್ಲೊಂದು ಅಡ್ಡರೇಖೆ ಬೇರೆ ಬರ್ತಾ ಇದೆ, ಹೀಗೆ ಭಾಗ್ಯ ರೇಖೆ ಮುಂದುವರಿತಾ ಇದೆ. ಸೊ ಹಂಗಾಗಿ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಇಂಪ್ರೂವೈಸ್ ಆಗಬೇಕಾಗತ್ತೆ. ಸೊ ಆ ವಿಚಾರದಲ್ಲಿ ಇವರು ಗಮನ ಕೊಡಬೇಕು. ಬಟ್ ಬಿಸ್ನೆಸ್ ವಿಚಾರದಲ್ಲಿ ತೊಗೊಂಡ್ರೆ ನೋಡಿ ಬಿಸ್ನೆಸ್ ಲೈನ್ ತುಂಬ ಚೆನ್ನಾಗಿ ಹೋಗಿದೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಲೈನ್ ಹೋಗಿದೆ, ಇಲ್ಲಿಂದ ಹೀಗೆ ಒಂದು ಲೈನ್ ಬಂದಿದೆ. ಸೊ ಇದು ಮನಿ ಟ್ರಯಾಂಗಲ್ ಅಂತಾರೆ. ಈ ಥರ ರೇಖೆ ಇದ್ದಾಗ ಆ ವ್ಯಕ್ತಿ ಒಂದು ಹಣವನ್ನು ಗಳಿಸ್ತಾರೆ, ಹಣವನ್ನು ಉಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಒಂದು ಸನ್ನಿವೇಶದಲ್ಲಿ ಇವರು ಬಹಳಷ್ಟು ಹಣವನ್ನು ಉಳಿಸೋದ್ರ ಜೊತೆಗೆ ಹಣವನ್ನು ಗಳಿಸೋದ್ರ ಜೊತೆಗೆ ಉಳಿಸ್ತಾರೆ. ಹಾಗಾಗಿ ಇವರ ಮುಂದಿನ ಜೀವನ ಬಹಳ ಸುಗಮವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಚಂದ್ರ ಪರ್ವತದಲ್ಲಿ ಈ ಥರ ಒಂದು ರೇಖೆ ಹೊರಗಡೆಯಿಂದ ಅಂದರೆ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಇವರು. ಮತ್ತು ಮದುವೆ ಅಂದರೆ ಪಾರ್ಟ್ನರು ಸಹ ಇವರ ದುಡಿಮೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು. ಪಾರ್ಟ್ನರು ಸಹ ದುಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್.
ಸೊ ನೆಕ್ಸ್ಟ್ ಬಂದು ಶುಕ್ರ ಪರ್ವತ. ಶುಕ್ರ ಪರ್ವತ ಬಹಳ ಚೆನ್ನಾಗಿದೆ, ಎತ್ತರವಾಗಿದೆ, ಹಾಗಾಗಿ ಅವರು ಕಲೆಯಲ್ಲಿ ಆಸಕ್ತಿ ಇರೋದನ್ನು ಕಾಣಿಸ್ತಾ ಇದೆ. ಸೊ ಡೇ ಟು ಡೇ ಪ್ರಾಬ್ಲಮ್ಸು ಸ್ವಲ್ಪ ಇರ್ತವೆ, ಬಟ್ ದೇ ಆರ್ ನಾಟ್ ಮೇಜರ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಶುಕ್ರ ಪರ್ವತದಲ್ಲಿ ನೋಡಿ, ಇಲ್ಲಿ ಒಂದು ಲೈನ್ ಇರೋದನ್ನು ಕಾಣ್ತೀವಿ. ಸೊ ಎರಡು ಗಂಡು ಮಕ್ಕಳಾಗುವಂಥ ಸಾಧ್ಯತೆ ಇವರಿಗೆ ಇದೆ ಅಂತ ಹೇಳ್ಬೋದು. ಸೊ ಜೀವನ ರೇಖೆಯ ಪಕ್ಕದಲ್ಲಿ ಸರಿಸುಮಾರು ಒಂದು 36-37 ವರ್ಷದಲ್ಲಿ ಒಂದು ಕಪ್ಪು ಚುಕ್ಕೆ ಇರೋದನ್ನು ಕಾಣ್ತೀವಿ. ಆ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ. ಮೇಜರ್ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಸಿಸ್ಟರ್ ಲೈನ್ ಇರೋದರಿಂದ, ಇಲ್ಲಿ ಹೆಲ್ಪಿಂಗ್ ಲೈನ್ ಇರೋದರಿಂದ, ಜೀವನ ರೇಖೆ ಸಹ ತುಂಬ ಚೆನ್ನಾಗಿರೋದ್ರಿಂದ ಏನು ಅಂತ ಬಿಗ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಈ ಒಂದು ಕಂಕಣ ರೇಖೆಯನ್ನು ತೊಗೊಂಡಾಗ, ಕಂಕಣ ರೇಖೆ ಸ್ವಲ್ಪ ಡ್ರೂಪಿಂಗ್ ಆಗಿರೋದು, ಸ್ವಲ್ಪ ಬೆಂಡ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸ್ವಲ್ಪ ಮೇಲೆ ಕುಬ್ಬಿದ್ರೆ ಇವರು ಒಂದು ಏನಂದರೆ ಮಕ್ಕಳನ್ನು ಪಡೆಯುವಂಥ ಒಂದು ಕಂಡೀಷನ್ನು ಸ್ವಲ್ಪ ವೀಕ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಸ್ವಲ್ಪ ಬೇಗ ಮದುವೆ ಮಾಡಿ ಮಕ್ಕಳನ್ನು ಪಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡು ಉತ್ತಮವಾದಂಥ ಹಣಕಾಸಿನ ಸ್ಥಿತಿ ಇದೆ. ಮೂರನೇದು ಉತ್ತಮವಾದಂಥ ಒಂದು ಆನಂದ ಇದೆ ಅಂತ ಹೇಳ್ಬೋದು. ತುಂಬ ಲೈನು ಅಷ್ಟು ಸೂಕ್ತ ಅಲ್ಲ. ಸೊ ದೇ ಮೇಕ್ ಹಿಮ್ ಪೂರ್ ಆಲ್ವೇಸ್. ಹಾಗಾಗಿ ಸ್ವಲ್ಪ ಇವರು ಯಾವುದನ್ನು ಓವರ್ ಇಂಡಲ್ಜ್ ಆಗಬಾರ್ದು ಅಂತ ಹೇಳ್ಬೋದು. ಸೊ ಅಂದರೆ ತುಂಬ ಓವರ್ ಇಂಡಲ್ಜ್ ಆಗೋದ್ರ ಜೊತೆ ಇಲ್ಲಿ ನೋಡಿ ಯಾವ ಲೈನ್ ತುಂಬ ತಿಕ್ಕಣ್ಣು ತಿನ್ನಾಗಿದ್ದಾವೆ ಅವು ಮಾತ್ರ ಇಂಪಾರ್ಟೆಂಟು. ಫಸ್ಟ್ ಲೈನು ಆರೋಗ್ಯ, ಸೆಕೆಂಡ್ ಒನ್ ಐಶ್ವರ್ಯ, ಇವೆರಡು ಇವರ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸುಖದ ವಿಚಾರದಲ್ಲಿ ಬಂದಾಗ ಸ್ವಲ್ಪ. ಸೊ ಇಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ. ಯಾ ವೆರಿ